ಆರ್ ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಯು ಜಿ ಸಿ ನೆಟ್ನವರು ಭಾಳಷ್ಟು ಯು ಜಿ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮತ್ತು ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಎರಡೂ ಸೆಕ್ಷನ್ದಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಮಾಡಲಿಕ್ಕೆ ಹೋಗಿದ್ದಾರೆ. ಅದರಲ್ಲಂತೂ ಅವರು ಹಿಂದೆ ಹೇಳಿಬಿಟ್ಟಿದ್ದಾರೆ ಜಗದೀಶ್ ಅವರು, ಪರೀಕ್ಷಾ ಸಿಲೆಬಸ್ ಚೇಂಜ್ ಆಗ್ಬೋದು, ಪರೀಕ್ಷಾ ಪದ್ಧತಿಯಲ್ಲೂ ಸಹಿತ ಚೇಂಜ್ ಆಗ್ಬೋದು ಅಂತ ಹೇಳಿದ್ದಾರೆ. ಯಾಕಂದರೆ 2018 ನಂತರ 6% ಕ್ರೈಟೇರಿಯಾ ಮತ್ತು ಕ್ವಶನ್ ಪೇಪರಲ್ಲಿಯೂ ಸಹಿತ ಚೇಂಜ್ ಮಾಡಿದರು, ಈಗ ಬದಲಾವಣೆ ಆಗಬೇಕಂತ ಹೇಳಿದರೆ ಪ್ರಸ್ತುತ ಇದರ ಬಗ್ಗೆ ಇನ್ನೂ ಡೀಟೇಲಾಗಿ ನೋಟಿಫಿಕೇಷನ್ಸ್ ಬಗ್ಗೆ ಬಿಟ್ಟಿಲ್ಲ. ಆದರೆ ಎರಡನೇ ಕಂಡೀಷನ್ಸಲ್ಲಿ ಪಾಸಿಂಗ್ ಸೆಕ್ಷನ್ದಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಅದೇನು ಅಂತೇಳಿ ಹೇಳ್ತಾ ಬರ್ತೀನಿ ಅಂತ ತಾವು ನೋಡ್ಬೋದು. ದಿನಾಂಕ ಮಾರ್ಚ್ 2024ಕ್ಕೆ ಸಂಬಂಧಪಟ್ಟಂತೆ ಒಂದು ಪಬ್ಲಿಕ್ ನೋಟಿಸನ್ನು ಕೊಡ್ತಾ ಬರ್ತಾರೆ. ಈ ಪಬ್ಲಿಕ್ ನೋಟಿಸಲ್ಲಿ ಏನು ಹೇಳ್ತಾರೆ ಅಂತಂದರೆ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಆ್ಯಸ್ ಅ ಎಂಟ್ರೆನ್ಸ್ ಟೆಸ್ಟ್ ಫಾರ್ ದ ಅಡ್ಮಿಷನ್ ಆಫ್ ದ ಪಿ ಎಚ್ ಡಿ. ಇದು ಭಾಳ ಇಂಪಾರ್ಟೆಂಟ್. ಓಕೆ, ಇನ್ನು ಮುಂದೆ ನೆಟ್ ಪರೀಕ್ಷೆ ಏನು ಮಾಡ್ತಾರೆ ಅಂತಂದರೆ, ಎಂಟ್ರೆನ್ಸ್ ಪಿ ಎಚ್ ಡಿ ಎಂಟ್ರೆನ್ಸ್ ಪರೀಕ್ಷೆ ಅಂತೇಳಿ ಕನ್ಸಿಡರ್ ಮಾಡ್ತಾ ಬರ್ತಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲೆಲ್ಲ ಡೀಟೇಲ್ ಇದೆ, ನಾವು ಡೀಟೇಲ್ ಇನ್ ಡೀಟೇಲಾಗಿ ಹೋಗೋದಿಲ್ಲ. ಇಲ್ಲಿ ಹೇಳ್ತಾ ಬರ್ತಾರೆ, ನೆಟ್ ಈಸ್ ಕಂಡಕ್ಟೆಡ್ ಟ್ವೈಸ್ ಇನ್ ಅ ಇಯರ್ ಇನ್ ಜೂನ್ ಆ್ಯಂಡ್ ಡಿಸೆಂಬರ್. ನೆಟ್ ಸ್ಕೋರ್ ಈಸ್ ಯೂಸ್ಡ್ ಟು ಅವಾರ್ಡ್ ದ ಜಿ ಆರ್ ಎಫ್. ಮತ್ತು ಮೊದಲು ಏನು ಮಾಡ್ತಿದ್ರು, ನೆಟ್ ಸ್ಕೋರನ್ನು ಜಿ ಆರ್ ಎಫ್ ಮತ್ತು ಎಲಿಜಿಬಿಲಿಟಿ ಅಂತ ತೊಗೊಂಡಿದ್ರು. ಬಟ್ ಈಗೇನು ಮಾಡಿದ್ದಾರೆ ಅಂತಂದರೆ, ಪಿ ಎಚ್ ಡಿ ಸಲುವಾಗಿ ಓಕೆ ಇದನ್ನು ಎಂಟ್ರೆನ್ಸ್ ಟೆಸ್ಟ್ ಫಾರ್ ದ ಅಡ್ಮಿಷನ್ ಆಫ್ ದೇರ್ ಪಿ ಎಚ್ ಡಿ ಅಂತೇಳಿ ಕೊಡ್ತಾ ಬರ್ತಾರೆ. ಅಂದರೆ ಪಿ ಎಚ್ ಡಿಗೂ ಸಲುವಿತ ಇದನ್ನು ಕನ್ಸಿಡರ್ ಮಾಡ್ತಾ ಬರ್ತೀವಿ. ಇಲ್ಲಿ ನೋಡ್ಬೋದು. ಓಕೆ, ಇಲ್ಲ ಮೀಟಿಂಗ್ ಬಗ್ಗೆನೂ ಡೀಟೇಲಾಗಿ ಕೊಡ್ತಾ ಬರ್ತಾರೆ. ಇಷ್ಟನೇ ಮೀಟಿಂಗು ಇಷ್ಟನೇ ತಾರೀಕಿಗೆ ಅವರು ರೆಕಮೆಂಡ್ ಮಾಡ್ತಾರೆ. ಮೂರು ಗ್ರೂಪ್ಗಳನ್ನು ಮಾಡ್ತಾ ಬರ್ತಾರೆ ಅಲ್ಲಿ. ಓಕೆ, ಈ ಮೂರು ಗ್ರೂಪ್ಗಳ ಬಗ್ಗೆ ತಮಗೆ ಗೊತ್ತಿರಲಿ. ಈ ಫಸ್ಟ್ ಗ್ರೂಪ್ ಮತ್ತು ಸೆಕೆಂಡ್ ಗ್ರೂಪ್ ಮುಂಚೆ ಇರುವಂಥದ್ದು, ಈಗ ಥರ್ಡ್ ಗ್ರೂಪನ್ನು ಮಾಡಿದ್ದಾರೆ. ಈ ಥರ್ಡ್ ಗ್ರೂಪೇ ಭಾಳ ಇಂಪಾರ್ಟೆಂಟು. ಏನು ಅನ್ನೋದನ್ನು ಇದೇ ಬದಲಾವಣೆ ಪರೀಕ್ಷಾ ರಿಸಲ್ಟ್ನಲ್ಲಿ ಈ ಮೂರು ಗುಂಪಲ್ಲಿ ಏನು ಮಾಡ್ತಾರೆ ಅಂತಂದರೆ, ಫಸ್ಟ್ ಗುಂಪಲ್ಲಿ ಯಾರು ನೆಟ್ ಪಾಸ್ ಆಗ್ತಾರಲ್ಲ ಅವ್ರಿಗೆ ಜಿ ಆರ್ ಎಫು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರನ್ನು ಅವಾರ್ಡ್ ಮಾಡ್ತಾರೆ. ಇದು ಮೊದಲು ಮಾಡ್ತಿದ್ರು. ಇನ್ನು ಕೆಟಗರಿ ಸೆಕೆಂಡಲ್ಲಿ ಜಿ ಆರ್ ಎಫನ್ನು ಕೊಡೋದಿಲ್ಲ, ಜಸ್ಟ್ ಅಪಾಯಿಂಟ್ಮೆಂಟ್ ಅದು ನೆಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಓನ್ಲಿ ನೆಟ್ಟು ಇದೇನಿದೆ, ನೆಟ್ ಆ್ಯಂಡ್ ಜಿ ಆರ್ ಎಫ್. ಇನ್ನು ಥರ್ಡ್ ಕೆಟಗರಿ ಏನಿದೆಲ್ಲ, ಇದು ಓನ್ಲಿ ಫಾರ್ ಪಿ ಎಚ್ ಡಿ. ಇದು ನೆಟ್ಟು ಅಲ್ಲ, ಜಿ ಆರ್ ಎಫು ಅಲ್ಲ, ಬಟ್ ಈ ಕೆಟಗರಿಯಲ್ಲಿ ಪಾಸ್ ಆಗುವಂಥ ಮೂರನೇ ಗುಂಪು ಏನು ಮಾಡ್ತಾರಲ್ಲ, ಇದು ಪಿ ಎಚ್ ಡಿ ಅಡ್ಮಿಷನ್ ಮಾಡಲಿಕ್ಕೆ ಅಲೋವ್ ಮಾಡಿಕೊಡ್ತಾರೆ. ಇವರಿಗೆ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ, ಆ ಒಂದು ವರ್ಷ ವ್ಯಾಲಿಡಿಟಿ ಇರ್ತದೆ. ಅದಕ್ಕೆ ಈ ಒಂದು ವರ್ಷದೊಳಗಾಗಿ ನೀವೇನು ಮಾಡಬೇಕಾಗುತ್ತೆ, ಬೇರೊಂದು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಅರ್ಜಿಯನ್ನು ಹಾಕ್ಬೋದು. ಇವರೇನು ಮಾಡ್ತಾರೆ ಅಂತಂದರೆ, ಇಲ್ಲಿ ಹೇಳಿಬಿಟ್ಟಿದ್ದಾರೆ ತಮ್ಮ ಒಂದು ಇದರಲ್ಲಿ, ಮೇನಿ ಯೂನಿವರ್ಸಿಟೀಸ್ ಕಂಡಕ್ಟ್ ದೇರ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ದ ಅಡ್ಮಿಷನ್ ಟು ದ ಪ್ರೋಗ್ರಾಮ್ ರಿಕ್ವೈರಿಂಗ್ ಅ ಸ್ಟೂಡೆಂಟ್ ಪಿ ಎಚ್ ಡಿ ಟು ಹೆಲ್ಪ್ ದ ಸ್ಟೂಡೆಂಟ್ ವಿಚ್ ಈಸ್ ಎಂಟ್ರೆನ್ಸ್ ಟೆಸ್ಟ್ ಪಿ ಎಚ್ ಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡು. ಒನ್ ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ದ ಪಿ ಎಚ್ ಡಿ ಅಂದರೆ ಒಂದೇ ಒಂದು ನ್ಯಾಷನಲ್ ದೇಶಕ್ಕೆ ಒಂದೇ ಟೆಸ್ಟ್ ಮಾಡ್ತಾರೆ, ಅದು ಇದರ ಸಲುವಾಗಿ ಫಾರ್ ದ ಅಡ್ಮಿಷನ್ ಆಫ್ ದ ಪಿ ಎಚ್ ಡಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ವಿಶ್ವವಿದ್ಯಾಲಯ ದಲ್ಲಿ ಯಾವುದೇ ರೀತಿಯಾದಂಥ ಪಿ ಎಚ್ ಡಿ ಎಂಟ್ರೆನ್ಸ್ ಪರೀಕ್ಷೆ ನಡೆಯೋದಿಲ್ಲ. ಮೋಸ್ಟ್ಲಿ ಈ ವರ್ಷ ನಡೀಬೋದು, ಮುಂದೆ 2025 ನಂತರದಲ್ಲಿ ನೆಟ್ಟಲ್ಲೇ ಏನು ಎಲಿಜಿಬಿಲಿಟಿ ಕೊಡ್ತಾರಲ್ಲ ಅವ್ರು ಮಾತ್ರ ಪಿ ಎಚ್ ಡಿಗೆ ಅರ್ಜಿ ಹಾಕ್ಲಿಕ್ಕೆ ಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಕೆಟಗರಿ 1 ಡಿಟೇಲ್ ಇನ್ಫಾರ್ಮೇಷನ್ ಇದೆ. ಕೆಟಗರಿ 1ದಲ್ಲಿ ಜಿ ಆರ್ ಎಫ್ ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಇಲ್ಲಿ ಏನಿದೆ, ಇಲ್ಲಿ ಕೆಟಗರಿ 1ರಲ್ಲಿ ಯಾರು ಆಗ್ತಾರೆ ಅವರು ಜಿ ಆರ್ ಎಫ್ ಕ್ಲಿಯರ್ ಆಗುತ್ತೆ, ಅಸಿಸ್ಟೆಂಟ್ ಪ್ರೊಫೆಸರು ಅಂತೇಳಿ ಅವಾರ್ಡ್ ಆಗುತ್ತೆ. ಇವರು ಏನು ಮಾಡ್ಬೋದು, ನಾರ್ಮಲಾಗಿ ಮೊದಲೆಲ್ಲ ಜಿ ಆರ್ ಎಫಿಂದ ಪಿ ಎಚ್ ಡಿಯನ್ನು ಮಾಡ್ತಿದ್ರು. ಓಕೆ, ಹೀಗಾಗಿ ಈ ಕೆಟಗರಿಯಲ್ಲಿ ಪಾಸ್ ಆದಂಥವ್ರಿಗೆ ಜಿ ಆರ್ ಎಫ್ ಕೊಡ್ತಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕೊಡ್ತಾರೆ, ಪಿ ಎಚ್ ಡಿಗೂ ಅವಕಾಶ ಇರುತ್ತೆ. ಕೆಟಗರಿ 2ದಲ್ಲಿ ಇದು ಮೊದಲು ಬರೀ ನೆಟ್ ಕೊಡ್ತಿದ್ರು. ಓಕೆ, ಈಗ ಹಾಗೆ ಮಾಡಿದ್ದಾರೆ, ಇಲ್ಲಿ ಜಿ ಆರ್ ಎಫ್ ಇರೋದಿಲ್ಲ, ಜಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕೊಡ್ತಾರೆ. ಇವರು ಸಹಿತ ಮೊದಲು ಪಿ ಎಚ್ ಡಿಯನ್ನು ಅಪ್ಲೈ ಮಾಡ್ತಿದ್ರು, ಇಲ್ಲಿಯೂ ಸಹಿತ ಪಿ ಎಚ್ ಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲೇನಿದೆ ಅಲ್ಲ, ಕೆಟಗರಿ 3rd ಏನಿದೆ, ಇದು ಭಾಳ ಇಂಪಾರ್ಟೆಂಟು. ಈ ವರ್ಷ ಕ್ರಿಯೇಟ್ ಮಾಡಿದಂಥದ್ದು ರಿಸಲ್ಟಲ್ಲಿ ಮೊದಲು 2 ಇವಿರ್ತಿದ್ದು. ಇಲ್ಲೇನು ಮಾಡ್ತಾರೆ ಅಂತಂದರೆ, ಇವರಿಗೆ ಜಿ ಆರ್ ಎಫ್ ಕೊಡೋದಿಲ್ಲ, ನೆಟ್ ಅಂತೂ ಕ್ಲಿಯರೆನ್ಸ್ ಕೊಡೋದಿಲ್ಲ. ಬಟ್ ಇವರಿಗೆ ಪಿ ಎಚ್ ಡಿ ಅಡ್ಮಿಷನ್ ಸಲುವಾಗಿ ಈ ಒಂದು ಕೆಟಗರಿಯಲ್ಲಿ ಯಾರು ಫಸ್ಟು ಕೆಟಗರಿ ಸೆಕೆಂಡ್ ಕೆಟಗರಿ ಬರೋದಿಲ್ವೋ, 3rd ಕೆಟಗರಿಯಲ್ಲಿ ಆಯ್ಕೆ ಮಾಡಿಕೊಂಡು ಅವರಿಗೆ ಪಿ ಎಚ್ ಡಿ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಮತ್ತು ಇಲ್ಲಿ ಯಾರು ಈ ಒಂದು ನೆಟ್ಟಲ್ಲಿ ಯಾರು ಈ ಸರ್ಟಿಫಿಕೇಟನ್ನು ಕೊಡ್ತಾರೋ ಅವರು ಮಾತ್ರ ಮುಂದೆ 2025 ನಂತರದಲ್ಲಿ, ಓಕೆ 2025 ನಂತರದಲ್ಲಿ ಪಿ ಎಚ್ ಡಿ ಮಾಡಲಿಕ್ಕೆ ಅಲಾವಿದೆ. ಈ ಕೆಟಗರಿ 3ದವರಿಗೆ ಅವಕಾಶವನ್ನು ಕೊಡ್ತಾರೆ. ಕೆಟಗರಿ 1ದವರು ಅಪ್ಲೈ ಮಾಡ್ಬೋದು, ಕೆಟಗರಿ 2ದವರು ಅಪ್ಲೈ ಮಾಡೋದು. ಇದೇನಿದೆ ವಿಶೇಷ ಗುಂಪಿದೆ, ಇದು ನೆಟ್ ಮತ್ತು ಜಿ ಆರ್ ಎಫ್ ಕ್ಲಿಯರ್ ಅಂತ ಕೊಡೋದಿಲ್ಲ, ಜಸ್ಟ್ ಫಾರ್ ಪಿ ಎಚ್ ಡಿಗೆ ಮಾತ್ರ ಅಲೋವ್ ಮಾಡುವಂಥ ಒಂದು ಗ್ರೂಪ್ ಆಗಿದೆ. ಇವರು ನೆಟ್ ಕ್ಲಿಯರ್ ಆಗಬೇಕಾಗಿದೆ ಮತ್ತೆ ಬರೀಬೇಕಾಗುತ್ತೆ. ಓಕೆ, ಆದರೆ ಪಿ ಎಚ್ ಡಿ ಮಾಡಬೇಕಾಗಿತ್ತು ಅಂತಂದರೆ ಇವರಿಗೆ ಅವಕಾಶವಿದೆ. ಇನ್ನು ಮುಂದೆ ಒನ್ ನೇಷನ್ ಒನ್ ಎಂಟ್ರೆನ್ಸ್ ಟೆಸ್ಟ್ ಅನ್ನುವಂಥ ಕಾನ್ಸೆಪ್ಟ್ ತಂದಿರುವುದರಿಂದ ವಿಶ್ವವಿದ್ಯಾಲಯಗಳಲ್ಲಿ ಪಿ ಎಚ್ ಡಿ ಎಂಟ್ರೆನ್ಸ್ ಪರೀಕ್ಷೆ ನಡೆಯಲಿಲ್ಲ.
ಪಿ ಎಚ್ ಡಿಗೆ ಕಾಲ್ ಮಾಡ್ತಾರೆ. ಇಲ್ಲಿ ಯಾರು ಎಲಿಜಿಬಿಲಿಟಿ ಪಡೆದಿರ್ತಾರಲ್ಲ 3 ಜನರು ಪಿ ಎಚ್ ಡಿಗೆ ಅರ್ಜಿ ಹಾಕ್ಬೋದು. ಮತ್ತು ಇಲ್ಲಿ ವಿಶೇಷವಾಗಿ ಈ ಗುಂಪಿನವರಿಗೆ ಓನ್ಲಿ ಫಾರ್ ಪಿ ಎಚ್ ಡಿಗೆ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು.